ಪ್ರಿಯ ವೀಕ್ಷಕರೇ, ಖಡಕ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಅಂಕಿತಾ ಶೆಟ್ಟಿ. ಗೋಕಾಕ್ ನಗರದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಶ್ರೀ ಸತೀಶ್ ಜಾರಕಿಹೊಳಿ ಅವರು ಇಂದು ಆರೋಗ್ಯ ಹಸ್ತ ಅಭಿಯಾನದ ಚಾಲನೆ ಹಾಗೂ ಗೋಕಾಕ್ ತಾಲೂಕಿನ ಪ್ರತಿಯೊಂದು ಪಂಚಾಯಿತಿಗಳಿಗೆ ಕಿಟ್ ವಿತರಣೆ ಮಾಡಲಾಯಿತು. ಚಿಕ್ಕೋಡಿ ರಾಯಬಾಗ್ ಸುಮಾರು 18 ಕಾನ್ಸ್ಟಿಟ್ಯೂನ್ಸಿ ಜಿಲ್ಲೆಗೆ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಈ ತಿಂಗಳ ಎಂಡ್ ಒಳಗೆ ಕಾರ್ಯಕ್ರಮ ಮುಗಿಬೇಕಂತ ನಮಗೆ ಆದೇಶ ಇದೆ. ಸೊ ಇದು ನಮ್ಮ ಪಕ್ಷದ ಭಾಳ ಮಹತ್ವದ ಒಂದು ಯೋಜನೆ ಇದು ಕಾರ್ಯಕ್ರಮ. ಕೋವಿಡ್ ಆದರೆ ಭಾಳ ಜನ ಎದುರ್ತಿದ್ದಾರೆ, ಸ್ವಲ್ಪ ಸಾವು ಕೂಡ ಆಗ್ತಾ ಇದೆ. ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಪಕ್ಷ ವತಿಯಿಂದ ಅವರಿಗೆ ಆಕ್ಸಿಜನ್ ಬಗ್ಗೆ ಚೆಕ್ ಮಾಡಲಾಗಲಿ, ಜ್ವರಗಳ ಚೆಕ್ ಮಾಡಲಾಗಲಿ. ಸೊ ಅದೇನಾದ್ರು ಕಾಟ ಬಂದರೆ ಯಾವ ರೀತಿ ಟ್ರೀಟ್ಮೆಂಟ್ ತೊಗೋಬೇಕು ಎಲ್ಲಿ ಹೋಗ್ಬೇಕಂತ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಸಲಹೆ ಮಾಡ್ತಾರೆ. ಇದು ಭಾಳ ಒಳ್ಳೆಯ ಯೋಜನೆ ಅಂತ ನನಗೆ. ಯಾಕಂದರೆ ಇದನ್ನೇ ಇಷ್ಟೇ ಮಾಡಲಿಕ್ಕೆ 10,000 ರೂಪಾಯಿ ಕೊಡಬೇಕು ಬೇರೆಗಳು ಹೋದರೆ. ಬರೀ ಜ್ವರ ನೋಡಲಿಕ್ಕೆ ಆಕ್ಸಿಜನ್ ಲೆವೆಲ್ ಚೆಕ್ ಮಾಡಲಿಕ್ಕೆ ದೊಡ್ಡ ಸಾಧನೆ ಇದು. ವಿದಿನ್ ಸೆಕೆಂಡಲ್ಲಿ ಒಂದು ಮಿನಿಟ್ನಲ್ಲಿ ಒಬ್ಬರು ಚೆಕ್ ಮಾಡುವಂಥ ಒಂದು ಸಾಧನೆ ಇದೆ. ಹಾಗಾಗಿ ಅದಕ್ಕೆ ಯಾರು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ರೆ ಯಾರೂ ಹೇಳುವ ಅವಶ್ಯಕತೆ ಇಲ್ಲ. ಹೊರಗೆ ಬಂದ ಇದನ್ನು ಕಾರ್ಯಕ್ರಮ ಭಾಗವಹಿಸಿದ್ದು ಅವರು ಕೂಡ ಚಿಕಿತ್ಸೆ ಮಾಡ್ಕೊಳ್ಳಿಕ್ಕೆ ಸಹಕಾರ ಮಾಡಬೇಕು. ಎಲ್ಲರೂ 1% ಜನಕ್ಕೆ ಇದ್ದೇ ಇರಲಿ, 1-2% ಇದ್ದೇ ಇರುತ್ತೆ. ಅವ್ರಿಗೆ ಮೊದಲೇ ಗೊತ್ತಾರೆ, ಅವರಿಗೆ ಪ್ರಕಾಶ ತೊಳಿದ್ ಒಳ್ಳೆಯದಾಗುತ್ತೆ. ಹೆಚ್ಚಾಗಿ ನಮ್ಮ ಡಿ ಜೆ ಶಿವಕುಮಾರ್ ಅವರ ಈ ಕಾರ್ಯಕ್ರಮ ಒಳ್ಳೆಯ, ಅವರು ಭಾಳ ದೂರದೃಷ್ಟಿ ಇಟ್ಟು ಮತ್ತು ಭಾಳ ಕಾರ್ಯಕ್ರಮ ಆಗಲೇಬೇಕು ಜನರ ಪರವಾಗಿ ಅದು ಮಾಡಿದ್ದಾರೆ. ಅದನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲ ಕಡೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದನ್ನೇ ಇವತ್ತು ಮುಂದೆ ಸಮಗ್ರದಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಸಾಂಕೇತಿಕವಾಗಿ ಕೆಲವರನ್ನು ನಾವೇ ಖುದ್ದಾಗಿ ಅವನ್ನ ಚೆಕ್ ಮಾಡಿದ್ದೀವಿ. ಒಳ್ಳೆ ಕಾರ್ಯಕ್ರಮ ಇಲ್ಲ, ಎಲ್ಲ ಕಡೆ ಇದೆ, ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ಚಿಕ್ಕೋಳಿಯಲ್ಲಿದೆ, ನಿಪ್ಪಾಣಿ ಇದೆ, ಇನ್ನು ನಿಪ್ಪಾಣಿ ಆಯಿತು, ಚಿಕ್ಕೋಳಿ ರಾಯಬಾಗು ಎಲ್ಲ ಕಡೆ ಕರ್ನಾಟಕ ತುಂಬ ಇಡೀ ಕರ್ನಾಟಕ ತುಂಬ ನಾವು ಮಾಡ್ತಾಯಿದ್ದೀವಿ. ಈ 30 ತಾರೀಕೊಳಗೆ ಎಲ್ಲ ಕಡೆ